पानी आके कसम सब्जी ने रोड पे सामने ठहरे जाने में भी तकलीफ पड़े। नूर ईवत्तु मीटर सीसी रस्ते निर्माण ಒಳಚರಂಡಿ अनुकूल ಮಾಡಿಕೊಡಬೇಕು। ನಾವು ಸುಮ್ಮನೆ ಇರುತ್ತೇವೆ ಇಲ್ಲ ಅಂತಂದ್ರೆ ಶಾಂತಿಯಾಗಿ ಇರುತ್ತೇವೆ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲು। This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bari Hill Circle Ring Road Gulbarga। लोगों जाने में तकलीफ है और बानी जाने के चरण भी है, वो चरण दिया और रोड बनने के लिए हमें इसको हमारे महानगर पालिके सदर इसको आयुक्त को हमें मनी दे रहे हैं। होने से पानी के लोगों को तकलीफ हो रहा है कि तो पानी आके कसम सब्जी ने रोड पे सामने ठहरे जाने में भी तकलीफ हो रही है, उसके लिए जल्दी करना बोल हमारे एक मनी भी दे रहे हूँ। नगर 54 वार्डली बारफल बड़वण संपूर्ण ಕಾಮಗಾರಿಕೆ ಎಲ್ಲಿದೆಲ್ಲದೆ ನಿಂದ್ರಿಸಿದ್ದಾರೆ, ಅದಕ್ಕಾಗಿ ಕರುಣಾಡ ವಿಜಯಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಪುನೀತ್ ರಾಜ್ ಶೇಕೌಡೆ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಿಗೆ ಕರುಣಾಡ ವಿಜಯಸೇನೆ ವತಿಯಿಂದ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ। ಕಾಮಗಾರಿಕೆ ಯಾವುದೇ ಇದು ಎರಡನೇ ಮನವಿ ಪತ್ರ ಮದುವೆ ಮೊದಲನೇ ಮನವಿ ಪತ್ರ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರ ಕೊನೆಯಲ್ಲಿ ಕೊಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ ಆಯುಕ್ತರವರು। ಇದು ಎರಡನೇ ಮನವಿ ಪತ್ರ, ನಾವು ಮಹಾನಗರ ಪಾಲಿಕೆ ಎದುರುಗಡೆ ನಿಂತು ಹೋರಾಟ ಮಾಡುತ್ತಿದ್ದೇವೆ। ಒಂದು ವೇಳೆ ನಮ್ಮ ಮನವಿ ಪತ್ರಕ್ಕೆ ಇದು ಮನವಿ ಪತ್ರಕ್ಕೆ ಏನಾದರೂ ಸ್ಪಂದಿಸದೆ ಇದ್ದಲ್ಲಿ ಮುಂದುವರುವಂಥ ದಿನಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಮಾನವನ ಸರಪಣಿ ಮುಖಾಂತರ ಉಗ್ರ ಹೋರಾಟ ಮಾಡಲು ಮುಂದಾಗುತ್ತವೆ ಎಂದು ಮಧ್ಯಮ ವರದಿ ಮುಖಾಂತರ ಮಾನ್ಯ ಆಯುಕ್ತರವರಿಗೆ ಕರುನಾಡ ವಿಜಯಸೇನೆ ವತಿಯಿಂದ ನೇರ ಎಚ್ಚರಿಕೆ ಕೊಡಲಾಗಿರುತ್ತದೆ। ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ ತಾವು ಒಂದು ಜನಗಳಿಗೆ ಅನುಕೂಲತೆ ಮಾಡಿಕೊಟ್ಟರೆ ನಾವು ಸುಮ್ಮನೆ ಇರುತ್ತೇವೆ ಇಲ್ಲ ಅಂತಂದ್ರೆ ಶಾಂತಿಯಾಗಿ ಇರುತ್ತೇವೆ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲು ನಾವು ಮುಂದಿನ ಹೆಜ್ಜೆ ಇಡುತ್ತೇವೆ ಎಂದು ಈ ಮೂಲಕ ಮಧ್ಯಮ ವರದಿ ಮಾನ್ಯ ಆಯುಕ್ತರವರಿಗೆ ತಿಳಿಸಲು ಬಯಸುತ್ತೇನೆ। ನನ್ನ ಹೆಸರು ಪೃಥ್ವಿರಾಜ್, ಎಸ್ ರಾಂಪುರ್, ಕರುನಾಡ ವಿಜಯಸೇನೆ, ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ। ಕರುನಾಡ ವಿಜಯಸೇನೆಯ ರಾಜ್ಯಾಧ್ಯಕ್ಷರಾದಂತಹ ದೀಪಕಣ್ಣ ಅವರ ನೇತೃತ್ವದ ಕಲಬುರಗಿ ಜಿಲ್ಲಾಧ್ಯಕ್ಷನಾದ ನಾನು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಸಲ್ಲಿಸುವುದೇನೆಂದರೆ, ಕಲಬುರಗಿ ನಗರದ ವಾರ್ಡ್ ನಂಬರ್ 54ರಲ್ಲಿ ತಾರ್ಪೈಲು ಬಡಾವಣೆಯ ಕಾಮಗಾರಿಗಳ ಮಂಜೂರು ಮಾಡುವ ಸಲುವಾಗಿ ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಮಿತಿಯಿಂದ ಕೂಡಿಕೊಂಡು ಮನವಿ ಸಲ್ಲಿಸ್ತಾ ಇದ್ದೇವೆ। 54 ತಾರ್ಪೈಲು ಬಡಾವಣೆಯ ಮೂಲಭೂತ ಸೌಕರ್ಯ ಮಂಜೂರು ಮಾಡಬೇಕಾಗಿ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಕರುನಾಡ ವಿಜಯಸೇನೆ ಅತ್ಯಂತ ಮನಪೂರ್ವಕವಾಗಿ ಮನವಿ ಸಲ್ಲಿಸುತ್ತಿದ್ದೇವೆ। ದೇವು ನೀಲೂರು ಮನೆಯಿಂದ ನರಸಪ್ಪ ಗುಡೂರು ಮನೆಯವರೆಗೆ ಉದ್ದ 60 ಮೀಟರ್ ಸಿಸಿ ರಸ್ತೆ ಮೀಟರ್ ಮತ್ತು 200 ಅಡಿ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು ಹಾಗೂ ನರಸಪ್ಪ ಗುಡೂರು ಮನೆಯಿಂದ 2 ಒಳಚರಂಡಿ ಇದ್ದು ಒಳಚರಂಡಿ ಸಂಪೂರ್ಣ ತಪ್ಪಾಗಿ ಮಾಡಿದ್ದಾರೆ, ಅಲ್ಲಿನ ಜನರಿಗೆ ತುಂಬ ತೊಂದರೆಯಾಗುತ್ತಿದ್ದು ಇದನ್ನು ಸರಿಪಡಿಸಿ ಇನ್ನೂ 2 ಒಳಚರಂಡಿ ಮಾಡಿಕೊಡಬೇಕು ಮತ್ತು ದೇವೇಂದ್ರಪ್ಪ ಒಳ್ಳೆ ಸುಗೂರು ಮನೆಯಿಂದ ಶ್ರೀಧರ್ ಹುಲಿಮನಿ ಮನೆಯವರೆಗೆ ಒಳಚರಂಡಿ ಮಾಡಿ ಅನುಕೂಲತೆ ಮಾಡಿಕೊಡಬೇಕು। 14ನೇ ಆಟ ರಸ್ತೆ ಗುಡು ಸೋಪೋಡ್ ಮೆಥೋಡಿ ದೇವಾಲಯ ತಾರ್ಫೇಲ್ ಮತ್ತು ಬುದ್ಧ ಮಂದಿರದಿಂದ ಆಂಜನೇಯ ಟೆಂಪಲ್ ವರೆಗೂ 150 ಮೀಟರ್ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಒಳಚರಂಡಿ ಅನುಕೂಲ ಮಾಡಿಕೊಡಬೇಕು। ಆದ ಕಾರಣ ತಾವುಗಳು ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ಮನವಿಯನ್ನು ಮನ್ನಿಸಿ ಕೂಡಲೇ ತಾರ್ಪೇಲ್ ಬಡಾವಣೆಯಲ್ಲಿ ಸರ್ವೆ ಮಾಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸಿ ಒಳಚರಂಡಿ ಮತ್ತು ಸಿಸಿ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಅತ್ಯಂತ ಅಮೂಲ್ಯವಾದಂಥ ಬೀದಿ ದೀಪಗಳು ಕೆಟ್ಟು ನಿಂತಿವೆ, ಆ ಎಲ್ಲ ಕೆಲಸಗಳನ್ನು ನಮ್ಮ ಮನವಿಯನ್ನು ನೋಡಿಕೊಂಡು ಎಲ್ಲ ಕೆಲಸ ಮಾಡಿಕೊಡಬೇಕಾಗಿ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ। ಒಂದು ವೇಳೆ ನಮ್ಮ ಮನವಿ ಏನಾದರೂ ಇವರು 15 ದಿನಗಳ ಒಳಗಾಗಿ ಕೆಲಸ ಮಾಡದೆ ಹೋದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತವನ್ನು ಮಾನವ ಸರಪಳಿಯ ಮುಖಾಂತರ ಹೋರಾಟ ಮಾಡೋದು ಅನಿವಾರ್ಯವಾಗಿರ್ತಕ್ಕಂಥ ಮಾತನ್ನು ಮಾಧ್ಯಮ ಮುಖೇನ ಆಯುಕ್ತರಿಗೆ ತಿಳಿಪಡಿಸುತ್ತೇನೆ। ಪುನೀತ್ ರಾಜ್ ಶೇಕೌಡೆ, ಜಿಲ್ಲಾಧ್ಯಕ್ಷರು ಕರುನಾಡ ವಿಜಯಸೇನೆ, ಕಲಬುರಗಿ।